ಓಕೆ, ನೀವು ಲಾಸ್ಟ್ ವೀಡಿಯೋದಲ್ಲಿ ಟಿಬಿಟ್ ನಾನು ಹಸುಗಳು ಕೊಡ್ದಿರೋ ವೀಡಿಯೋ ಏನು ನೋಡಿದ್ರಿ? ಇವತ್ತು ಆ ಒಂದು ನ್ಯಾಯನ ಕೇಳೋದಕ್ಕೆ ನಮ್ಮ ಒನ್ನೂರ್ ಪ್ರಕಾಶ್ ಅಣ್ಣವ್ರು ಬಂದಿದ್ದಾರೆ. ಅಂದ್ರೆ ರೈತ ಸಂಘದ ಅಧ್ಯಕ್ಷರು. ನೀವು ಕೆಲವರು ಟಿವಿಗಳಲ್ಲಿ ಅಥವಾ ಮೊಬೈಲ್ಗಳಲ್ಲಿ ನೋಡಿರ್ತೀರಾ, ಇವೆಲ್ಲ ಕೂಲಿಗಳು, ಸರ್ವೆಂಟ್ಗಳು, ಪಬ್ಲಿಕ್ ಸರ್ವೆಂಟ್ಗಳು, ನೀವು, ನಾವು ಪ್ರಭುಗಳು ಅಂದ್ರೆ ನಾವೇ ಸುಪ್ರೀಂ ಇಲ್ಲಿ, ನೀವಲ್ಲ. ಸಂಬಳ ತಗೊಳ್ಳೋ ಜಾತಿ ಕೇಳಿದಲ್ಲವ, ಸುಮ್ ಸುಮ್ಮನೆ ಸಂಬಳ ಕೊಡೋದು ನಿಮ್ಗೆ ಅಲ್ವಾ? ನಿಮ್ಗೆಲ್ಲ ನೋಡ್ಕೊಳ್ಳಿ ಅಂತ ಚುನಾವಣೆ ಸಹ ನೆಕ್ಸ್ಟ್ ಮಾಸ ಊಟ ಮಾಡೋದು, ನೀವು ಅನ್ನ ತಿನ್ನಲು ಚುನಾವಣೆ ಊಟ ಮಾಡಲ್ವಾ? ಏ ಹಲೋ, ನಿಲ್ಸ್ಕೊಂಡು ಇರೋಪ್ಪ, ನೀನು ಅಂತೀರ ಬ್ರೋ ಕೊಡ್ಬೇಕಂತ ನಿಮ್ ಗಾಡಿ ಇಳು ಕೆಳಗಿರು, ಇಲ್ಲಿ ಕೂತಿರಿ ಎಲ್ಲ ರಸ್ತೆಯಲ್ಲಿ. ನಾವು ಏ ಹಿಂದ್ಗಡೆ ಹೋಗಪ್ಪ, ಕಳಿಸಿ ಹಿಂದ್ಗಡೆ, ಒಂದ್ ಗೌರವ ಕೊಡ್ಬೇಕು ಚುನಾವಣೆಗೆ. ಬಿಡಬೇಡಿ ಕಂಡ್ರಲ್ಲಿ ಹೋಗ ಆ ಕಡೆ, ನೀವು ಕೂತ್ಕೊಳ್ಳಿ. ನೀವು ಅವ್ರಿಗೆ ನಮ್ಮವರೇ ಜಾಮೀನು ಕೊಡೋದು, ನಮ್ಮವರೇ ಮಾಡೋದು, ಒಂದ್ ಕಡೆ ನಿಲ್ಸ್ಬಿಟ್ರೆ ಗಾಡಿ ಏನಾಗುತ್ತೋ? ಕರ್ನಾಟಕದ ರೈತರೆಲ್ಲ ಬರ್ತಾರೆ ಈಗ ಎಲ್ಲ ಕಡೆಯಿಂದ ಕರೀಸಮ್ಮ. ಮಾತಾಡ ಮಾತಾಡಿ ಈಗ ಒಂದು ಹೋರಾಟ ಮಾಡಿ, ಅವ್ರಿಗೇನು ಭಯ ಬರ್ಬೇಕು, ಇವ್ರನ್ನ ಮುಟ್ಟಬಾರ್ದು. ಅವ್ರಿಗೆ ಭಯ ಇಲ್ಲ, ಒಂದು ಭಯ ಬತ್ತು, ಮತ್ತೆ ಸರ್ಕಾರಕ್ಕೆ ಅದು ಒಂದು ಎಚ್ಚರಿಕೆ, ಅದಕ್ಕೊಂದು ಹೋರಾಟ ಅಷ್ಟೇ. ಮರಣಾಂತಿಕ ಹಲ್ಲೆಗಳನ್ನ ನಡೆಸಿದ್ದಾರೆ ಏನು ಟಿಬೆಟಿಯನ್ ಕಾಲೋನಿಯವರು, ಇದು ಖಂಡನೀಯ. ಯಾಕಂದರೆ ಒಡೆಯಂಥ ಹಕ್ಕು ಯಾರಿಗೂ ಇಲ್ಲ, ಅದನ್ನ ಅವ್ರು ಕಂಪ್ಲೇಂಟ್ ಕೊಡಬೇಕೋ ಇನ್ನೇನೋ ಮಾಡಬೇಕಾಗಿತ್ತು. ಯಾವುದೋ ಒಂದು ದನ ನುಗ್ಗಿರೋದನ್ನ ಇವರು 10-20 ದನಗೆ ಹೊಡೆದಿರೋದು ಭಾಳ ಖಂಡನೀಯ. ಯಾಕಂದರೆ ಇಲ್ಲಿ ಅವರು ದಬ್ಬಾಳಿಕೆ ಜಾಸ್ತಿ ಆಗಿದೆ. ಇಲ್ಲಿ ಎಲ್ಲರೂ ರೈತರು ಭಾಳಷ್ಟು ಕಡಿಮೆ ಜಮೀನ ಇಟ್ಕೊಂಡು ಅಲ್ಲಿಗೆ ಹೋಗಿ ಕೂಲಿ ಮಾಡೋದ್ರಿಂದ ಆ ಒಂದು ಇದನ್ನು ಉಪಯೋಗಿಸ್ಕೊಂಡು ಇವತ್ತು ಆ ದನಗಳಿಗೆ ಜೊತೆಗೆ ಆ ದನಗಳನ್ನ ಇವರೇ ತಿಂತಾ ಇರೋದ್ರಿಂದ ಆ ಒಂದು 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 ಸಂಚನ ಉಪಯೋಗಿಸಿ ಇವತ್ತು ಕೆಲಸ ಮಾಡಿದರೆ ಈಗಾಗಲೇ ಇದಕ್ಕೆ ಜಿಲ್ಲಾಡಳಿತ ಆಗಲಿ ಸರ್ಕಾರಗಳಾಗಲಿ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ಈಗಾಗಲೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಕೊಡು ಎಲ್ಲರೂ ಹಿಂಸೆ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟು ಸರಿಯಾಗಿ ಕೊಟ್ಟಿಲ್ಲ, ಅದರಿಂದ ಬೇಲ್ ತಗೊಂಡಿದ್ದಾರೆ. ಆದರೆ ಇವತ್ತು ದನಗಳು ಅವು ಅಲ್ಲೇ ಮನಗಿದ್ದಿಲ್ಲ, ಇದು ನೋಡೋರು ಯಾರು ಇದನ್ನ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ತಗೋಬೇಕು. ಯಾಕಂದರೆ ದನಗಳ ಮೇಲೆ ಮಾರಣಾಂತಿಕ ಹಲ್ಲೆಗಳು, ಅದೇ ಈಗಾಗಲೇ ಒಂದು ಜಿಂಕೆ ಆಗಲಿ ಆನೆ ಆಗಲಿ ಯಾವುದಕ್ಕಾದ್ರೂ ಒಂದು ತೊಂದರೆ ಆಗಿದ್ರೆ ಫಾರೆಸ್ಟ್ ಗಿರೆಸ್ಟು ಎಲ್ಲ ಬಂದರು. ಆದರೆ ಮೂಕ ಪ್ರಾಣಿಗಳು ಅವು ಪ್ರಾಣಿಗಳಲ್ವಾ, ಇದ್ರ ಮೇಲೆ ದಯೆ ಇಲ್ವಾ? ಹೀಗಾಗಿ ಏನು ಇವರು ಟಿಬೆಟಿಯನ್ ಕಾಲರ್ ಒಟ್ಟಾರೆ ಗುಂಪು ಮಾಡಿದರೆ ಇದಕ್ಕೆ ನ್ಯಾಯ ಸಿಗಬೇಕು. ರೈತರು ಆ ಒಂದು ಪ್ರಾಣಿಗಳಿಗೆ ಏನಾಗಿದೆ ಅದಕ್ಕೆ ಪರಿಹಾರ ಸಿಗಬೇಕು. ಅದು ನೋವು ಕೇಳೋರು ಯಾರು? ಆದ್ದರಿಂದ ಕೂಡಲೇ ಸರ್ಕಾರ ಏನು ಒಂದು 18-20 ದನಗಳಿಗೆ ಇವರು ಗಾಯ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಇದು ಪೂರ್ತಿ ಖಂಡಿಸಿ ನಾವು ಸೋಮವಾರ ದಿನ ವಡ್ಡರಪಾಳ್ಯದ ಮೇನ್ ರೋಡಲ್ಲಿ ನಾವು ಚಳುವಳಿ ಮಾಡಿಸ್ತೀವಿ, ರಸ್ತೆ ತಡೆ ಮಾಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಏನು ಆ ಟಿಬೆಟಿಯನ್ಸ್ ಮುಖ್ಯಸ್ಥರಿದ್ದಾರೆ ಅವರು ಸ್ಥಳಕ್ಕೆ ಬಂದು ಮತ್ತೆ ಮುಂದೆ ಈ ಊರು ರೈತರ ತಂಟೆಗೆ ಯಾರು ಬರಬಾರ್ದು, ಮತ್ತು ಏನೋ ಇಂಥ ಘಟನೆಗಳು ಮುಂದೆ ಮರುಕಳಿಸಬಾರ್ದು. ಮತ್ತು ಆ ಜನಗಳು ಭಯ ಭೀತರಾಗಿದ್ದಾರೆ, ಮುಂದೆ ನಮ್ಮನ್ನು ಏನು ಮಾಡ್ತಾರೆ ಇವರು, ನಾವು ಕಂಪ್ಲೇಂಟ್ ಕೊಟ್ಬಿಟ್ರೆ ಮುಂದೆ ನಮ್ಮಲ್ಲಿ ತೊಂದರೆ ಕೊಡ್ತಾಯಿದ್ದಾರೆ ಅನ್ನೋದೆಲ್ಲ ಅವರು ಭಯ ಪಡ್ತಾಯಿದ್ದಾರೆ. ಈ ಭಯ ನಿಲ್ಲಬೇಕು. ಆದ್ದರಿಂದ ಸೋಮವಾರ ಮಧ್ಯಾಹ್ನ ನಾವು 12 ಗಂಟೆಗೆ ನಾವು ರಸ್ತೆ ತಡೆ ಚಳುವಳಿ ಮಾಡ್ತೀವಿ. ಸರ್ಕಾರ ಕೂಡಲೇ ಸ್ಥಳಕ್ಕೆ ಆ ದಾವಸಿ ಬಂದು ಒಂದು ನ್ಯಾಯ ಕೊಡಿಸ್ಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಓಕೆ, ಸೋಮವಾರ ಎಲ್ಲರೂ ನೀವು ನಿಮ್ಮ ಅಕ್ಕಪಕ್ಕ ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಗಳಿಗಾಗಲಿ ಎಲ್ರಿಗೂ ಹೇಳಿ ಆ ಸೋಮವಾರ ನಡೆಯುವಂತಹ ಒಂದು ಚಳುವಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಭಾಗವಹಿಸಬೇಕು ಅಂತ ಈ ಮೂಲಕ ಎಲ್ರಿಗೂ ಕೇಳ್ಕೊಳ್ತೀನಿ. ಸಂಬಂಧಪಟ್ಟವರು ನಿಮ್ಮ ಪೊಲೀಸ್ ಇಲಾಖೆಯಿಂದ DYSP ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬರಲಿ, ಅಲ್ಲಿಂದ ACGC ಅವ್ರು ಬರಲಿ, ವೆಟರ್ನರಿ ಅವ್ರು ಬರಲಿ ಸರ್. ಅಲ್ಲಿ ನಾವು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಲ್ಲೇ ಸ್ಪಾಟಲ್ಲಿ. ಆದಮೇಲೆ ಏನು ಮಾಡಬೇಕು, ಮತ್ತು ಅಲ್ಲಿ ಕನ್ನಡದಲ್ಲಿ ಬೋರ್ಡ್ ಹಾಕಿಲ್ಲ, ಎಲ್ಲ ಇಂಗ್ಲೀಷ್ಲವ. ನಮ್ಮ ಜಾಗದಲ್ಲಿ ಒಂದು ಕನ್ನಡ ಇಲ್ಲ ಅಂದರೆ ಅದ್ರ ಅರ್ಥ ಏನಾದ್ರೆ ಬರೋದೇ ಇಲ್ಲ ಅಂದರೆ ಹೆಂಗೆ ಇಲ್ಲಿ ಬರಲ್ಲ ಅಂದರೆ ಕಂಪ್ಲೇಂಟು? ಅದೇ ಅದಕ್ಕೆ ಪೊಲಿಟಿಷನು, ನಾವು ಕೊಡೋದೇ ಇಲ್ಲ, ನಿಮ್ಗೆ ಏನು ಬಂದಿದೆ ಅಂತ ಕೊಡ್ತೀನಿ ಅಷ್ಟೇ, ನಾವು ಲೆಟರ್ನೇ ಕೊಡಲ್ಲ. ಅವ್ರ ಮೇಲೆ ಬರೀ FIR ಅಲ್ಲ, ಅವ್ರನ್ನ ಗಡಿಪಾರ್ ಮಾಡಬೇಕು. ಮತ್ತು ಜೊತೆಗೆ ಸರ್ ಅವ್ರಿಗೆ ಒಂದು ಬಲ ತುಂಬಬೇಕು ರೈತರಿಗೆ. ಆದರೂ FIR ಆದರೂ ಆ FIR ಅಲ್ಲ ಅವ್ರಿಗೆ, ಆ FIR ಅಲ್ಲ ಅವ್ರಿಗೆ, ನಿಮ್ಮ ಟೇಷನ್ ಬೇಲ್ FIR ಅಲ್ಲ, ಅವ್ರನ್ನ ಗಡಿಪಾರ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ ನಾವು. ಇವ್ರು ನೀವೇ ಬೆಂಬಲ ಕೊಡ್ತಿದ್ದಾರೆ ಯಾವ ಎಲೆಕ್ಷನ್ ಸರ್ ಇಲ್ಲಿ ರೈತರಿಗಿಂತ? ರೈತ ನಿಜವಾಗಿ ನಮಗೆ ಅನ್ನ ಕೂಡ ಗೋಗಣ್ಣ ತೆರೆದಾಕಿದ್ರೆ ಇವರು ನಿಮ್ಮ ಜಾತ್ರೆಗಿಂತ ಹೆಚ್ಚು ಜಾತ್ರೆ ಯಾತಿ ಕೆಲಸ ಮಾಡೋದ್ರಲ್ಲಿ ತೆರೆದಾಕ್ಸ್ಬಿಟ್ಟು
ಯಾವ ಯಾವ್ದಾದ್ರು ಫಸ್ಟ್ ಇವು ನೀನುಡಿದರೆ ಹೊನ್ನುಡಿಯನು ಮರು ನುಡಿಯುವರಿಲ್ಲ. ಕಳಿಸ್ಬೇಡಿ, ಎಲ್ಲರನ್ನು ನಿಲ್ಸ್ರಿ ಇಲ್ಲೇ. ಒಗ್ಗಟ್ಟಿನಲ್ಲಿ ದಾರಿ ಅಣ್ಣ, ಅಲ್ಲಿ ನಿಂತಿರೋರೆಲ್ಲ ಒಂದ್ ಸ್ವಲ್ಪ ಬಂದು ಕೂತ್ಕೊಳ್ಳಿ, ಒಂದ್ ಸ್ವಲ್ಪ ಹೊತ್ತು. ಏನಾಗಲ್ಲ, ಎಲ್ಲರೂ ನಮ್ಮ ರೈತರಿಗೋಸ್ಕರ ಮಾಡ್ತಿರೋದು. ನೀವೇ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಊರವ್ರಿಗೆ, ಬೇರೆಯವ್ರು ನೋಡಿಲ್ಲಿ ಅಲ್ಲಿಂದ ಇಲ್ಲಿ ಚಾಮರಾಜನಗರದಿಂದ ಇಲ್ಲಿಗೆ ಬಂದಿದ್ದಾರೆ. ನೀವು ನಮ್ಮೂರವ್ರು ಇಲ್ಲಿಗೆ ಬಂದೊಂದ್ ಸ್ವಲ್ಪ ಹೊತ್ತು ಸಪೋರ್ಟ್ ಮಾಡಲ್ವಲ್ಲ ನೀವು? ಹಾ, ಬಂಡೀಪುರ ಗುಂಡ್ಲುಪೇಟೆ ಅಲ್ಲಿಂದ ಬಂದಿದ್ದಾರೆ. 100-150 kilometers ಇಂದ ಬಂದು ನಮಗೋಸ್ಕರ ರೈತರಿಗಾಗಿರೋ ಅನ್ಯಾಯಕ್ಕೋಸ್ಕರ ಮಾತಾಡ್ತಿರುವಾಗ ನೀವು ಇಲ್ಲಿ ಅಕ್ಕಪಕ್ಕ ಊರವರು ಮನೆಯವರು ಇಲ್ಲೊಂದ್ ಸ್ವಲ್ಪ ಬಂದು ನಮ್ಮೂರವ್ರ ನಮ್ಗೆ ಸಪೋರ್ಟ್ ಮಾಡ್ತಿಲ್ವಲ್ಲ ನೀವು? ಅದೇ ಅವ್ರಿಗಾಗಿರೋ ಒಂದು ನೋವು ನಮ್ಗಾದಾಗ್ಲೇ ಅದು ಅರಿವಾಗೋದು. ಇವತ್ತು ಎಲ್ಲರೂ ಒಗ್ಗಟ್ಟಿಂದ ಹೋರಾಡ್ರಿ, ಇಲ್ಲಿ ಆಯ್ತಿರೋ ಒಂದು ಚಳುವಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ. ಅಲ್ಲಿ ನಿಂತಿರೋ ಬದಲು ಬನ್ನಿ ಅಣ್ಣ, ಇಲ್ಲಿ ಕೂತ್ಕೊಳ್ಳಿ ಬನ್ನಿ ಎಲ್ಲರೂ. ನನಗಂತೂ ಎಲ್ಲ ಜನರನ್ನು ಒಗ್ಗಟ್ಟಾಗಿ ಸೇರಿಸೋ ತನಕ ಸಾಕು ಸಾಕಾಗೋಯ್ತು. ಕೊನೆಗೂ ಆ ಹಸುಗಳಿಗಾಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲೇಬೇಕು ಅಂತ ನಮ್ಮ ಸುತ್ತಮುತ್ತ ಎಲ್ಲ ಹಳ್ಳಿ ರೈತರುಗಳನ್ನು ಕರೆಸ್ತೀವಿ. ಅವ್ರ ಕಾಲುಗಳನ್ನ ಕತ್ತರಿಸ್ಬಿಟ್ಟು ಆದ್ರೆ ನಾವು ಆಟಾಡೋರಲ್ಲ. ನಾವು ದನಗಳನ್ನೇ ಕೊಚ್ಚಾಕ ಇವರು ನಮ್ಮನ್ನು ತರೀತಾರೆ ಅಂತ ಯಾವ ಗ್ಯಾರಂಟಿ? ನಮ್ಮನ್ನ ಹೊಡಿಬಾರ್ದು ಅಂತ ಯಾವ ಗ್ಯಾರಂಟಿ? ಹಾಗಾಗಿ ನಿಮ್ಗಳಿಗೆ ಕಾದಿದೆ ಇವೆಲ್ಲ ಮುಂದೆ. ನಾವು ಇವತ್ತು ಒಗ್ಗಟ್ಟಾಗದೆ ಹೋದ್ರೆ ನಾವು ಒಗ್ಗಟ್ಟಾಗಿರೋನ ಹೊಡೀರಿ ಅಂತ ನಾವು ಹೇಳಲ್ಲ, ಅವ್ರ ಮೇಲೆ ಕೈ ಮಾಡಿ ಅಂತ ಹೇಳಲ್ಲ. ಆದ್ರೆ ನಮ್ಮ ಕಂಟ್ರಿ ಅವ್ರಿಗೆ ಭಯ ಇರಬೇಕು. ಭಯ ಅದಕ್ಕೆ ಸುಮ್ಮನೆ ಹೊಡಿತೀವಿ ಅಂತಲ್ಲ, ಒಂದು ಗೌರವ ಕೊಡಬೇಕು ನಮಗೆ ಅವರು. ನಾವು ಅವ್ರಿಗೂ ಗೌರವ ಕೊಡೋಣ, ಗೌರವ ಕೊಡಬೇಡಿ ಅಂತ ನಾವು ಹೇಳಲ್ಲ. ಆದ್ರೆ ಅವರು ಏನೇನು ಅವಿವಾದ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ, ಬೀಪ್ ಮಾಂಸ ತಂದು ತಿಂತಾ ಇದ್ದಾರೆ, ಮತ್ತು ಇಲ್ಲಿ ಇವತ್ತು ಹೊಡೆದಿರೋದನ್ನ ಅವರೇ ತಗೊಂಡು ತಿಂದಿದ್ದಾರೆ. ಅವರು ಒಂದು ಉದ್ದೇಶ ಇಟ್ಕೊಂಡು ಮಾಡಿ ಹೊಡೆದಿದ್ದಾರೆ ಅದನ್ನ. ಸುಮ್ಮನೆ ಹೊಡೆದಿಲ್ಲ ಅವರು. ಗೋವುಗಳು ಇವತ್ತು ನಾವು ಭಾಳ ಪೂಜೆ ಮಾಡ್ತೀವಿ, ಅಂಥ ದೇವರಿದ್ದೇ ಪೂಜೆ ಮಾಡ್ತಾ ಇದ್ದೀವಿ. ಅವ್ರನ್ನ ಇವ್ರು ಹೊಡೆದ್ರೆ ಆಯ್ತು, ಹೊಡಿಲಿ ಕಟ್ಟಿಲಿ ಏನೋ ಆಗಲಿ, ಆದರೆ ಕೊಚ್ಚಿರೋ ಅಂಥದ್ದು ಆ ಹಿಂಡಿಗಳನ್ನ ಕೊಚ್ಚಿರೋ ಅಂಥದ್ದು. ಇನ್ನೂ ಆ ದನಗಳು ಅಲ್ಲೇ ಮಲಗವಲ್ಲ, ಇದುವರೆಗೆ ಯಾವುದೇ ಸರ್ಕಾರ ನೋಡಿಲ್ಲ ಅಲ್ಲಿ. ಅದೇ ಇವತ್ತು ಅವ್ರಿಗೆ ಏನಾದ್ರು ಏಟಾಗಿದ್ರೆ ಎಲ್ಲರೂ ಬಂದ್ಬಿಡೋರು ಅವ್ರಿಗೆ. ಏನ್ ಕಲಾಡಿ ಬಡದಲ್ಲಿ ಕೂತಿರೋ ಸತ್ಯಾಗ್ರಹ ಮಾಡ್ತಾ? ಇಲ್ಲಿನ ಮೆಂಬರ್ಗಳಿರ್ಬೋದು, ಇಲ್ಲಿನ ರಾಜಕಾರಣಿಗಳಿರ್ಬೋದು, ಎಲ್ಲರೂ ಅವ್ರ ಬೆಂಬಲ. ಹಾಗಾದ್ರೆ ರೈತರ ಬೆಂಬಲ ಇಲ್ವಾ? ಆಯ್ತು, ನೀವ್ ಎಷ್ಟು ಜನ ಇದ್ದಾರೆ ರಾಜಕಾರಣಿಗಳಿದ್ದಾವೆ, ನಾವೆಷ್ಟು ಜನ ಇದಾವೆ? ರೈತರ ಒಗ್ಗಟ್ಟಾಗಿ ಅವ್ರು ಬೇಡ ಬೇಡ, ರಾಜಕಾರಣಿಗಳು ನಮಗೆ ಬೇಡ ಬೇಡ, ನಾವು ರೈತರು ಒಗ್ಗಟ್ಟಾಗ. ಇವತ್ತು ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮಾತಾಡಿಲ್ಲ, ಟಿ ಪಿ ಮೆಂಬರ್ಗಳು ಮಾತಾಡಿಲ್ಲ, MLA ಮಾತಾಡಿಲ್ಲ. ಆದ್ರೆ ಅವ್ರ ಇಷ್ಟ ಬಂದ ತರೆಯೋದು ಅಂತ ನಾವು ತರೆದ್ಬಿಟ್ಟು ದುಡ್ಕೊಂಬಿಟ್ಟು ಇಸ್ಕೊಂಡ್ರ? ಹಾ, ಗೋವುಗಳನ್ನ ನೋಡಿದರೆ ತರದಿರೋದ್ನ ನೀವು? ಗೋಮಾತನ ತರೀತೇನೆ ಅಂದ್ರೆ ಅದ್ರ ಅರ್ಥ ಏನು? ರೈತಿಂದು ಏನ್ ಮಾಡ್ಬೇಕು ಅವರು? ಅವ್ರಿಗೆ ನಮ್ಮವರೇ ಜಾಮೀನ್ ಕೊಡೋದು, ನಮ್ಮವರೇ ಮಾಡೋದು. ಒಂದ್ ಗಳು ನಿಲ್ಸ್ಬಿಟ್ರೆ ಗಾಡಿ ಏನಾಗುತ್ತೆ? ಸಾಮ್ರಾಜ್ಯ ಹಾಳಾಗತ್ತ? ಕೋವಿಡ್ ನಿಲ್ಸ್ಬಿಟ್ಟಿರೋ ಅದೇ ಪಾಠ ಕಲ್ಸ್ಬಿಟ್ಟಿತ್ತು ಇಲ್ಲಿ. ಇದು ಯಾರ ವಿರುದ್ಧ ನಾವು ಮಾಡಕ್ ಬಂದಿಲ್ಲ. ನಾವು ಟಿಬೆಟಿಯನ್ಗಳು ಇನ್ನೊಬ್ಬರ ವಿರೋಧಿಗಳಲ್ಲ. ಅವ್ರು ನಡ್ಕೊಳ್ಳೋ ರೀತಿ ಅದು ಚೇಂಜ್ ಆಗಬೇಕು. ನಿಮ್ಮ ಮುಂದೆ ಇನ್ನು ಇಲ್ಲಿವರೆಗೆ ಗೌರವ ಕೊಡಬೇಕು ಅವರು, ನಿಮ್ಗಳ ಗೌರವ ಕೊಡಬೇಕು ಅವರು. ಅಲ್ಲಿಂದ ಬಂದಿರೋ ಜನ ನಮ್ಮನ್ನೆಲ್ಲ ಜಾಗ ಕೊಟ್ಟಿದ್ದಾರೆ. ಇವತ್ತು ವೈಲ್ಡ್ ಲೈಫ್ ಒಳಗಡೆ ಅದೇ ಬನ್ನಿ, ವೈಲ್ಡ್ ಲೈಫ್ ಒಳಗಡೆ ನೀವು ಮಾದೇಶನ ಬೆಟ್ಟದ ಕಾರಣಗಳು, ಕುಡಿಯಕ್ ನೀರಿಲ್ಲ, ರಸ್ತೆ ಇಲ್ಲ, ಕಾಡಿನ ಪರ್ಮಿಷನ್ ಕೊಡ್ತಾ ಇಲ್ಲ ಅರಣ್ಯ ಇಲಾಖೆ. ಆದ್ರೆ ಇವ್ರಗಳಿಗೆ ಇದು ವೈಲ್ಡ್ ಲೈಫ್ ಒಳಗಡೆ ಇಲ್ವ? ಇವ್ರು ಹೆಂಗಿದೆ, ಹೆಂಗೆ ಸಿಟಿ ಕಣ್ಣಾಗಿದ್ದಾರೆ ಇವರು? ಇವ್ರಿಗೊಂಥರನೇ ನಮ್ಮ ಅಲ್ಲಿ ಅವ್ರಿಗೊಂಥರನೇ. ಅದು ಕೊಡಬೇಡಿ ಅನ್ನೋ ಹೇಳಲ್ಲ, ಕೊಡಿ ಅವ್ರಿಗೂ. ಅವರು ಮನುಷ್ಯನೇ, ನಾವು ಮನುಷ್ಯನೇ, ಮಾನವೀಯತೆ ನಮ್ಮ ಹತ್ರ ಇದೆ. ಆದರೆ ನೀವು ದಬ್ಬಾಳ್ಕೆ ಮಾಡಿದ್ರೆ, ನೀವು ನಮ್ಮೇಲೆ ದಬ್ಬಾಳ್ಕೆ ಮಾಡಿದ್ರೆ ನಾವು ಸಹಿಸ್ಕೊಳಕ್ಕಾಗಲ್ಲ. ಕನ್ನಡಿಗರು ಕನ್ನಡದಲ್ಲಿ ಹೆಸರಿಲ್ಲ, ಅಲ್ಲಿ ಕನ್ನಡ ಬೋರ್ಡಲ್ಲಿ ಕನ್ನಡದ ಹೆಸರಿಲ್ಲ ಅವರು. ಹಾ, ಈ ನೆಲದ ನೀರು ಬೇಕು, ಈ ನೆಲದ ಮಣ್ಣು ಬೇಕು, ಈ ನೆಲದ ಎಲ್ಲ ಅನ್ನ ಬೇಕು, ಆದ್ರೆ ಕನ್ನಡದ ಹೆಸರಿಲ್ಲ ಅಲ್ಲಿ. ಇದು ಕೇಳ ತಪ್ಪು ನಾವು. ಅದಕ್ಕೆ ಈಗ ಅವ್ರ ಮುಖ್ಯಸ್ಥರು ಬರಬೇಕು, ಸಂಬಂಧಪಟ್ಟ ರೆವಿನ್ಯೂ ಇಲಾಖೆಯಿಂದ ಯಾರ್ಯಾರು ಬರಲಿ. ಮಾತ್ರ ಪಿಎಸ್ನವ್ರು ಬಂದು ನಮ್ಗ ಫೈಲ್ನ ಲಾಂಚ್ ಮಾಡಬೇಕು. ನಾವು ಅದನ್ನು PM ಮಾಡಿ PM ವಸ್ತುಸ್ಥಿತಿ ಏನಿದೆ ಅಂತ ಬರ್ಕೊಡೋದು ಮಾತ್ರ ನಮ್ಮ ಜವಾಬ್ದಾರಿ ಇದೆ. ಈಗ ರೈಟಿಂಗ್ ಬರ್ಕೊಡಿ. ಈಗ ಆನೆ ಅವ್ರು ಹೊಡೆದ್ರಲ್ಲ, ನಿಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಕಂಪ್ಲೇಂಟ್ ಮಾಡೋಕ್ಕಿಲ್ಲ ಅಂತ ರೈಟಿಂಗ್ ಅನ್ನು ಕೊಡ್ತೀವಿ.
ಯಾವ ಕಾನೂನು ಇದೆ ಅಂತ ನೀವೇ ಖುದ್ದ ಕಂಪ್ಲೇಂಟ್ ಕೊಡ್ಬೇಕು ಪೊಲೀಸ್ ಸ್ಟೇಷನ್ಗೆ. ಕೊಡಿ ನೀ ಅದಲ್ಲ ನೀವ್ ಕೊಡಿ ಅಂತ ನಂಗೆ ಲೈಟ್ ಹನೂರಿನಿಂದ ಬರ್ಬೇಕು. ಹಾ ಕರೀರಿ ಬರ್ಬೇಕಾಗಿತ್ತು ಇಲ್ಲಿ ಅವರು. ಹಾಗಾದ್ರೆ ಸತ್ತ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ಮೇಲೆ ಇಲ್ಲ ಅವ್ರು ಹೊಡೆದ ಮೇಲೆ ಮಾಡಾಗಿಲ್ಲ ಇವರು. ನಿಮ್ ತಗೊಂಡು ಆಕ್ಟ್ಗಳನ್ನ ಓದಿ ಹೇಳಿ ನೀವು. ಆಕ್ಟ್ ಓದಿ ನಿಮ್ಮ ಅನಿಮಲ್ ಇದ ರೈತ ವಿರೋಧಿ ಟಿಬೆಟಿಯನ್ನರಿಗೆ ಧಿಕಾರ ಧಿಕಾರ ಟಿಬೆಟಿಯನ್ನರಿಗೆ ಧಿಕಾರ ಧಿಕಾರ ಮಾಡಲಿ ಮಾಡಲಿ ಗಡಿಪಾರು ಮಾಡಲಿ 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 ಗಡಿಪಾರು ಮಾಡಲಿ. ನಾವ್ ಹೇಳ್ತಾ ಇದೀವಿ ಕಾನೂನ ನಾವು ಕೈ ತಕೊಂಡಿಲ್ಲ. ಒಂದು ವಾರದೊಳಗೆ ಅವನ್ನ ಗಡಿಪಾರು ಮಾಡದೇ ಇದ್ರೆ ನಾವು ಗಡಿಪಾರು ಮಾಡ್ಬೇಕಾಯ್ತದೆ. ಪೊಲೀಸ್ ಅವರಿಗೆ ಮತ್ತು ತಾಲೂಕು ಆಡಳಿತ ಪರಿಸರಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿದ್ರೆ ಡೆಪ್ಯೂಟಿ ಸಾಹೇದರ್ ಬಂದಿದ್ರೆ ಏನ್ ಸರ್ ಅವತ್ತು ಅನಾಹುತದ ಘಟನೆಗಳು ಏನ್ ಹೇಳ್ತಿದೆ ಜಾಮೀನಲ್ಲ ಅವ್ರನ್ನ ಗಡಿಪಾರು ಮಾಡಬೇಕು ಇಲ್ಲಿಂದ. ಇದು ನಮ್ಮ ರೈತರ ಎಲ್ಲ ರೈತರ ಒತ್ತಾಯ. 20 ದನಗಳಿಗೆ ಹೊಡೆದಿದ್ದಾರೆ ಅಂದ್ರೆ ಅದ್ರ ಅರ್ಥ ಏನು? ಕೇಸ್ ಯಾವನು ಒಂದು ಏನ್ ಕೇಸು ಅಲ್ಲೇ ಬಿಟ್ಬಿಟ್ಟಿದ್ರೆ ಪೊಲೀಸ್ನವರು ಅಲ್ಲೇ ಟೇಷನ್ ಬೇಲ್ ಟೇಷನ್ ಬೇಲ್ ಮಾಡ್ಬೇಕು ಅವ್ರಿಗೆ. ನೀವೆಲ್ಲ ಏನ್ ಮಾಡ್ತಿದ್ದೀರಿ? ರೈತ ಕೊಡಲ್ಲ ಬಯಸ್ತಾರ ಅಲ್ಲಿ ರೈತರು ಎದುರ್ಕತ್ತಾರ ಅಲ್ಲಿ ಅಲ್ಲಿ ಗೊತ್ತ ನಿಮ್ಗೆ ಫಸ್ಟ್ ಅಲ್ಲಿ ನೋಡಿ ಇಲ್ಲಿ ವಡ್ರಪಾಡದಲ್ಲಿ ಎದುರ್ಕತ್ತಾರ ಅವ್ನ್ ಕಂಡ್ರೆ ಡಿಬಿಟನ್ನರ್ ಕಂಡ್ರೆ ಇಲ್ಲೇ ಎದುರ್ಕತ್ತಾರ ನೋಡಿ ಎಲ್ಲ ಕೂತಿಲ್ಲ ಮಾತಾಡ್ತಾ ಇಲ್ಲ. ಅದ್ರ ಅರ್ಥ ಏನು ಸರ್? ಇಲ್ಲಿ ಬಂದು ಯಾರು ಬೈಕ್ ಇಟ್ಕ ಮಾತಾಡ್ತಾ ಇಲ್ಲ ಅಂದ್ರೆ ಭಯದ ವಾತಾವರಣ ಇದೆ. ಗುಲಾಮರಲ್ಲ ಎಲ್ಲರಿಗೂ ಶಕ್ತಿ ಇದೆ. ಆದ್ರೆ ನಾಳೆ ಏನು? ನಾಳೆ ನಾವೆಲ್ಲ ಬರ್ತೀವ ಅಂತ ನೋಡಿ ಕರ್ನಾಟಕದ ಜನ ಇರ್ತಾರೆ. ಏನೇ ಆದ್ರು ಅದಕ್ಕೆ ಸರ್ಕಾರ ನೀವುಗಳಿರೋದು ನೀವು ಸಂಬಳ ತಗೊಂಡಿದ್ರಿ. ನೀವು ಪೊಲೀಸರು ಸಂಬಳ ಸಬ್ ಇನ್ಸ್ಪೆಕ್ಟರ್ ಸಂಬಳ ತಗೊಂಡ್ರಿ. ನೀವಿರೋದೇ ಕಂಪ್ಲೇಂಟ್ ಮಾಡಕ್ಕೆ ಈ ತರ ಸಮಸ್ಯೆಗಳು ಬಂದ್ರೆ ನೀವೇ ಹಾಕೊಂಡು ಕಂಪ್ಲೇಂಟ್ ಯಾರು ಜನ ಒಂದು ಒಳಗೆ ಹಾಕ್ಬೇಕು. ಹಸು ನೋಡಿದರೆ ನೀವು ಹೋಗಿ ನೋಡಿದರೆ ಹಸುವ ಮತ್ತೆ ಹಸುಗಳನ್ನೇ ನೋಡಿಲ್ಲ ನೀವು. ಚುನಾವಣೆ ಸಹ ಅದಕ್ಕೆ ನೆಕ್ಸ್ಟ್ ಮಾಸ್ ನಾನು ಊಟ ಮಾಡಲ್ವ? ನೀವು ಅನ್ನ ತಿನ್ನಲ್ಲ ಚುನಾವಣೆ ಊಟ ಮಾಡಲ್ವಾ? ಎಲ್ಲಕ್ಕೂ ಚುನಾವಣೆ, ಊಟ ಮಾಡಕ್ಕೂ ಚುನಾವಣೆ. ಅವ್ರ ಮೇಲೆ ಕಂಪ್ಲೇಂಟ್ ಬರೀರಿ ಇಲ್ಲಿ ಕರೀಸಿ ಅವ್ರ ಇಲ್ಲಿಗೆ ಗಡಿಪಾರು ಮಾಡಿ ಅವ್ರಿಗೆ ಕರೀರಿ ಅವ್ರನ್ನ. ಇಲ್ಲೆಲ್ಲ ದಬ್ಬಾಳಿಕೆ ಮಾಡೋದು ಅವರು ಎಲ್ಲ ಲೈನ್ಲಿ ಗಾಡಿಗಳು ನಿಲ್ಸೋದು. ಏ ಹಲೋ ನಿಲ್ಸ್ಕೊಂಡಿರಪ್ಪ ನೀನು ಅಂತೀರು ಬ್ಲೋ ಬಿಡ್ಬೇಕಾಯ್ತು ನಿಮ್ ಗಾಡಿ ಇಳಿ ಕೆಳಗಿರು. ಇಲ್ಲಿ ಕೂತೀವಿ ಎಲ್ಲ ರಸ್ತೆಲ್ಲಿ ನಾವು ಬಿಡಿ ಅಂದ್ರೆ ಬಿಡಬೇಡಿ ಕಣ್ರಿ. ಒಂದ್ ಗೌರವ ಕೊಡ್ಬೇಕು ಚಳಿವಳಿಗೆ. ಯಾವತ್ತು ಪೊಲೀಸರು ಏನ್ರಿ ಮಾಡ್ತಿದ್ರಿ? ಏ ಹಿಂದ್ಗಡೆ ಹೋಗಪ್ಪ ಕಳಿಸಿ ಹಿಂದ್ಗಡೆ. ಒಂದ್ ಗೌರವ ಕೊಡ್ಬೇಕು ಚಳಿವಳಿಗೆ ಬಿಡಬೇಡಿ ಕಣ್ರಿ. ಅಲ್ಲಿ ಒಂದ್ ಚಳಿವಳಿಗೆ ಗೌರವ ಕೊಡ್ಬೇಕಂತ ತಂದ್ಕೊಳ್ಳಿ ಫಸ್ಟ್. ನಾವು ನಿಮ್ಗೋಸ್ಕರ ಏನ್ ಆಗಿಲ್ಲ ಯಾರು ತೊಡ್ದು ಕೊಡ್ಬಿಟ್ಟು ತೊಂದ್ರೆ ಕೊಟ್ಟು ನಾವೇನು ಇಲ್ಲಿ ಗಿರಿ ಟ್ಯಾಕ್ಸ್ ಹೇಳಕ್ ಬಂದಿಲ್ಲ. ಒಂದು ತಿಂಗಳಿಂದ ಹೊಸ ಮಲಗದ ಒಂದ್ ಐದಾರು ಹಸುಗಳು ಅಲ್ಲಿ ನಾನೇ ನೋಡ್ಕೊ ಬಂದಿನಿ. ಹಾ ನೀವು ಹೋಗಿಲ್ಲ ಸಂಬಳ ತಕೊಂಡು ನೀವು ಹೋಗಿಲ್ಲ ಸಂಬಳ ತಕೊಳ್ಳೋದು ಯಾತಕ್ಕೆ ನೀವೆಲ್ಲವ ಸುಮ್ ಸುಮ್ಮನೆ ಸಂಬಳ ಕೊಡೋದು ನಿಮ್ಗೆಲ್ಲವ ನಿಂತೆಲ್ಲ ನೋಡ್ಕೊಳ್ಳಿ ಅಂತ ಕರೀಸಿ ಅವ್ರನ್ನ ಹೇಳಿ ಸರ್ ಇನ್ಸ್ಪೆಕ್ಟರ್ ಪೊಲೀಸ್ನವ್ರು ಹೇಳಿ ಅವ್ರ ಮುಖ್ಯಸ್ಥರು ಕರೀಸಿ ಅಂತ. ನೋಡಿ ಎಷ್ಟು ದಿನಗಳು ತೊಂದರೆ ಆಯ್ತದ ನೋಡ. ಅವ್ರು ಬಂದ್ರೆ ನಾವು ಜಾಗ ಖಾಲಿ ಮಾಡ್ತೀವಿ. ನಾವು ಹಾ ಪೇಷಂಟ್ ಆದ್ರೆ ಜಾಗ ಕೊಡಿ. ಪೇಷಂಟ್ ಆದ್ರೆ ಜಾಗ ಕೊಡಿ. ಹಲೋ ಹಲೋ ಅದೇನಪ್ಪ ನಿಂಗೆ ಹತ್ರ ಪೇಷಂಟ್ ಆಯ್ತಾ? ನೀನು ಆ ಕಡೆ ಹೋಗು, ನೀನು ಹೋಗ ಆ ಕಡೆ. ಏ ನೀವು ಕೂತ್ಕೊಳ್ಳಿ, ನೀವು ಇವರೇ ಹಿಂದಕ್ಕೆ ಹೋಯ್ತಾರೆ ಕೂತ್ಕೊಳ್ಳಿ. ಹೋಗಿ ಆ ಕಡೆ ಬಂದೇ ಬರ್ಬೇಕು. ಬರಲ್ಲ ಅಂದ್ರೆ ಬಿಡಲ್ಲ ಸುಮ್ಮನೆ. ಇಲ್ಲ ಇಲ್ಲ ಈಗ ಬರ್ಬೇಕು, ಈಗ ಬರ್ಬೇಕು. ಬರ್ದಾರೆ ಎಲ್ಲ ವಡ್ರಪಾಳ್ಯ ಜನ ಎಲ್ಲ ಬೀದಿ ಬರ್ತಾರೆ. ಅವ್ರು ಬರದೇ ಹೋದ್ರೆ ವಡ್ಡರಪಾಳ್ಯದ ಜನಗಳೆಲ್ಲ ಬರ್ತಾರೆ ಬೀದಿಗೆ. ಕರ್ನಾಟಕದ ರೈತರೆಲ್ಲ ಬರ್ತಾರೆ ಈಗ ಎಲ್ಲ ಕಡೆಯಿಂದ. ಕರೀಸವ ಎಲ್ಲ ಕಡೆಯಿಂದ ಕರೀಸವ. ತಾಲೂಕು ಆಡಳಿತ ಬಂದಿಲ್ವಾ ಇಲ್ಲಿಗೆ? ಪೊಲೀಸ್ ಬಂದಿಲ್ವಾ? ಹಾ ಏನ್ ತಿಳ್ಕೊಂಡಿದ್ರು ಬರಲ್ಲ ಅಂದ್ರೆ ಅದು ಸುಲಭ ಅಲ್ಲ. ಅದು ಬರ್ಲಿ ಬರ್ಲಿ ಕೂತ್ಕೊಳ್ಳಿ ನೋಡಿ. ಬಂದಾಗ ಎಲ್ಲರೂ ಉದ್ವೇಗ ಆಗ್ಬಾರ್ದು, ಗೌರವ ಕೊಡ್ಬೇಕು. ಉದ್ವೇಗ ಹೋಗಿ ಯಾರು ಮಾತಾಡಬಾರ್ದು. ಸರಿನಾ? ಬನ್ನಿ ಬನ್ನಿ ಅಲ್ಲಿಗೆ. ಆ ಟಿಬಿಟ್ನವ್ನ ಮಾಡಿರೋ ಒಂದು ಅನ್ಯಾಯಕ್ಕೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಒನ್ನೂರು ಪ್ರಕಾಶ್ ಅಣ್ಣವರು ಹಾಗೂ ಎಲ್ಲ ರೈತ ಮಿತ್ರರು ಬಂದು ಒಂದು ಈ ಚಳುವಳಿಗೆ ಭಾಗವಹಿಸಿದ್ದಾರೆ.
ಸೊ ಈ ಒಂದು ಸಂದರ್ಭದಲ್ಲಿ ಆ ಒಂದು ಟಿ ಬಿಟ್ ನ ಮುಖ್ಯಸ್ಥರು ಏನಿದ್ದಾರೆ ಅವರು ಕೂಡ ಬಂದಿದ್ದಾರೆ. ಓಕೆ, ಅವ್ರು ಏನ್ ಹೇಳ್ತಾರೆ ಮಾತನಾಡೋಣ ಬನ್ನಿ. ಟಿಬಿಟ್ನವ್ರು ಮಾಡಿರೋದು ಪ್ರಕೃತಿ ಮಾತೆಗೂ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ನೋಡ್ತಾ ನೋಡ್ತಾ ಒಂದ್ ದೊಡ್ಡ ಬಿರುಗಾಳಿನೇ ಬಂದ್ಬಿಡ್ತು. ಪೂಜೆ ಮಾಡ್ತೀವಿ ನಾವು, ಗಾಡ್ ದೇವ್ರ ತರ ಮಾಡ್ತೀವಿ ನಾವು, ಅರ್ಥ ಆಯ್ತಾ? ಅದು ಒಡೆದಿರೋರ್ಗೆ ನೀವೇ ಗಡಿ ಪಾರ್ ಮಾಡೋ ಅಂತ ವ್ಯವಸ್ಥೆ ಮಾಡ್ಬೇಕು. ಯಾವ್ದು ಕೊಡ್ತೀರಾ ಕಂಪ್ಲೇಂಟ್? ಈಗ ಒಂದ್ ಪೇಪರ್ ತರ್ಸಿ, ಕಂಪ್ಲೇಂಟ್ ಪ್ಲೀಸ್ ಕಂಪ್ಲೇಂಟ್, ಒಂದ್ ಪೇಪರ್ ತರ್ಸಿ, ಒಂದ್ ಪೇಪರ್ ತಗೊಂಡ್ರಿ. ತಹಿಲ್ದಾರ್ರೆ ಅದೇನ ಅವ್ರು ಇಂಗ್ಲಿಷ್ ಇಂಗ್ಲಿಷ್ ಮಾತಾಡ, ಇಂಗ್ಲಿಷ್ ಬರಲ್ಲ. ನೀವು ಅವ್ರನ್ನ ಗಡಿ ಪಾರ್ ಮಾಡಿ, ಅವ್ರು ಹೇಳ್ತಾರ ಒಪ್ಕೋತಾ ಇದಾರೆ ಗಡಿ ಪಾರು. ನೀವು ಪೊಲೀಸ್ ನೀವ್ ಏನಾದ್ರೆ ಪ್ರೊಟೆಕ್ಷನ್ ಇರ್ಬೇಕು ಅಷ್ಟು ರೈಟಿಂಗ್ ಆಯ್ತು ಅದೇ ಬರ್ಕೊಡಿ ನಿಮ್ಗೆ. ಒಮ್ಮೆ ಮಿನಿಸ್ಟರ್ ಸರ್, ಯುವರ್ ನೇಮ್, ಯುವರ್ ನೇಮ್ ಪ್ಲೀಸ್. ಶಾಂತಿ ಶಾಂತಿ ಬಿಡ್ಬೇಡಿ ಕಣ್ಣು, ಹೇಳ್ರಿ ಅಲ್ಲ. ಏ ಸುಮ್ ನಿಲ್ಸಪ್ಪ ಗಾಡಿನವ್ರೆ, ಏ ಹಿಂದೆ ತಗೊಂಡೋಗಿ, ಏ ಬಿಡ್ಬೇಡಿ ಬಿಡ್ಬೇಡಿ, ಯಾರು ಬಿಡ್ಬೇಡ್ರಿ ಅದನ್ನ. ಇದು ನೀವು ಅವ್ರು ಏನ್ ಮಾಡಿದಾರೆ ಅದು ಅಕ್ರಮ ಅಪರಾಧ, ಅದು ಅಕ್ಷಮ್ಯ ಅಪರಾಧ. ಅವ್ರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಉಳಿಯಕ್ಕಿಲ್ಲ. ಅವ್ನ ಹೊರಟೋಗ್ಬೇಕು ನಿಮ್ಮಲ್ಲಿಗೆ, ಇಲ್ಲ ನಿಮ್ಮ ಪಿರಿಯ ಪೊಟ್ಟಿನ ಕಡೆ ಹೊರಟೋಗ್ಬೇಕು, ಇಲ್ಲಿ ಇರಕ್ಕಿಲ್ಲ. ಮತ್ತೆ ಒಂದು ಕೇಸ್ ಅದು ಅವ್ರ ಮೇಲೆ. ಮತ್ತೆ ನೀವು ಆ ಗೋವುಗಳಿಗೆ ಸರ್ಕಾರ ಕೊಡ್ತೀರಾ, ನೀವು ಕೊಡ್ತೀರಾ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು, ಅದಕ್ಕೆ ಪರಿಹಾರ ಕೊಡ್ಬೇಕು. ನಿಮ್ಮ ಕಂಪ್ನಿಯಿಂದ ಪರಿಹಾರ ಇಲ್ಲ ಸರ್ಕಾರದಿಂದ ಪರಿಹಾರ ಕೊಡ್ಬೇಕು. ಇಲ್ಲ ಇಡೀ ಚಾಮರಾಜ ಎಂಟೈರ್ ಚಾಮರಾಜ ಡಿಸ್ಟ್ರಿಕ್ಟ್ ಇಲ್ಲಿ ಬರುತ್ತೆ, ಪ್ರೌಡ್ ಅಗೇನ್ಸ್ಟ್ ಪ್ರೊಟೆಸ್ಟ್. ಆಮೇಲೆ ಇಲ್ಲಿ ನೀವು ಇವ್ರ ಮೇಲೆ ದೌರ್ಜನ್ಯಗಳನ್ನ ಮಾಡೋಕ್ಕಿಲ್ಲ. ಇನ್ನೇನು ಇರ್ತದೆ, ನಾವು ನಿಮ್ಗೆ ಗೌರವ ಕೊಡ್ತೀವಿ, ನಿಮ್ಗೆ ಆನರ್ ಮಾಡ್ತೀವಿ. ನಿಮ್ಗೇನು ನೀವು ನಾವು ಅದೆಲ್ಲ ಗಲಾಟೆ ಗಲಾಟೆ ಮಾಡೋರಲ್ಲ, ನಮಗೂ ಗೌರವ ಕೊಡ್ತೀವಿ. ನೀವು ಇವ್ರಿಗೂ ಗೌರವ ಕೊಡಿ. ಮತ್ತೆ ಗೋಮಾಂಸ ಗೀಮಾಂಸ ಇಲ್ಲಿ ತರಿಬಾರ್ದು, ಅವೆಲ್ಲ ಇಲ್ಲಿ ಮಾಡಬಾರ್ದು. ರೈತರಿಗೆ ವಿರೋಧವಾಗಿರೋ ಕೆಲಸಗಳನ್ನ ನೀವು ಮಾಡಬಾರ್ದು ಯಾವುದೇ ರೀತಿಯಲ್ಲಿ. ಈ ಗ್ರಾಮಕ್ಕೆ, ಈ ಗ್ರಾಮದ ಕಟ್ಟಳೆ ಏನಿದೆ, ಆ ಕಟ್ಟಳೆಗೆ ನೀವು ಒಬ್ರು ಗ್ರಾಮಸ್ಥರು, ಆ ಕಟ್ಟಳೊಳಗಡೆ ನೀವು ಬರ್ತೀರಾ. ಅದಕ್ಕೆ ಗೌರವ ಕೊಡೋದು ನಿಮ್ಮ ಧರ್ಮ, ನಿಮಗೆ ಗೌರವ ಕೊಡೋದು ನಮ್ಮ ಧರ್ಮ. ಹಾಗಾಗಿ ಏನಾಗಿ ಮಾಡಿದ್ದಾರೆ ಈಗ ಅವನು, ಅವನು ಇಲ್ಲಿ ಇರಕ್ಕಿಲ್ಲ. ಇರಕ್ಕಿಲ್ಲ ಅಂದ್ರೆ ನಾವೇನು ಮಾಡಲ್ಲ, ನೀವಾಗಿ ನೀವೇ ಕಳಿಸ್ಬಿಡಿ, ಕಂಪ್ಲೇಂಟ್ ಕೊಡಿ, ಕೇಸ್ ಆಗಲಿ. ಈಗ ಅದನ್ನ ಬರ್ಕೊಡಿ ರೈಟಿಂಗ್. ಕಂಪ್ಲೇಂಟ್ ಬಗ್ಗೆ ನಾವು ಹಿಂಗೆ ಸುಮ್ಮನೆ ನಾವು ಕೊಡ್ತೀನಿ ಅಂತ ಹೇಳಿ ನಾವು ಏನು ಅಧಿಕಾರಿಗೆ ಹೇಳೋಕೆ ಆಗಲ್ಲ. ಯಾಕೆ ಅಂದರೆ ಇದು ಏನು ವಿಚಾರಿಸ ಉಂಟು, ಇದು ಡಿ ಸಿ ಮತ್ತು ಎ ಸಿ ಎಲ್ಲ ತಹಸೀಲ್ದಾರ್ ಎಲ್ಲ ಭೇಟಿ ಮಾಡಿ ಏನು ಬರಬೇಕು ಅಂತ ಅಡ್ವೈಸ್ ತೊಗೊಂಡು ನಾವು ಕಂಪ್ಲೇಂಟ್ ಮಾಡ್ತೇವೆ. ಸರ್, ನಿಮ್ಮ ಕಾಲ ನಾನು ತದಕ್ಬಿಟ್ಟು 50,000 ಕೊಡ್ತೀನಿ, ಒಪ್ಕೊಳ್ತೀರಾ? ಮತ್ತೆ ನೀವೇ ಕಂಪ್ಲೇಂಟ್ ಕೊಟ್ಬಿಟ್ಟು ನೀವೇ ಬೇಲ್ ಗಿಲ್ ಕೊಟ್ಟು ಕರ್ಕೊಂಡ್ ಬರಬಾರ್ದು ಅವನ್ನ. ಯಾರು ನೀವು ಬೇಲ್ ಕೊಡಬಾರ್ದು ಅವ್ರಿಗೆ? ಅವ್ರ ಹೆಸರು ಪ್ರಕಟವಾಯ್ತದೆ, ಯಾರ್ಯಾರು ಬೇಲ್ ಕೊಟ್ಟಿದ್ರೆ? ಪೊಲೀಸ್ ಅವರೇ, ಯಾರ್ಯಾರು ಬೇಲ್ ಕೊಟ್ಟಿದ್ರೆ ಹೇಳಿದ್ರೆ ಅವ್ರನ್ನ? ಸರ್ ಪೊಲೀಸ್ ಅವರೇ, ಪೊಲೀಸ್ ಸರ್ ಇವರೇ ಬನ್ನಿ ಇಲ್ಲಿ. ಶಾಂತಿ, ಅವ್ರು ಯಾರ್ಯಾರು ಬೇಲ್ ಕೊಟ್ಟಿದ್ರೆ ಹೇಳಿ. ಅಲ್ಲ ತಗ ಫೋನ್ ಮಾಡಿ, ಇಸ್ಕೊಳ್ಳಿ ಸರ್, ಫೋನ್ ಮಾಡಿ ಅನ್ನೋರ್ಗೆ ಅನ್ನೋರ್ಗೆ ಫೋನ್ ಮಾಡಿ ತಗೊಳ್ಳಿ ಅವ್ರ ಹೆಸರು ಯಾರ್ಯಾರು ಅಂತ. ಅವ್ರನ್ನ ಜಾಮೀನ್ ಮೇಲೆ ಬಿಡೋದು, ಅವ್ರಿಗೆ ನೀವು ಸಪೋರ್ಟ್ ಮಾಡೋದು, ನೀವು ನಮ್ಮ ಜನಗಳೇ. ನೀವು ಅವ್ರ ಸಪೋರ್ಟ್ ಮಾಡಿದ್ರೆ ಪೊಲೀಸ್ ಆಗಲಿ ಯಾರೇ ಆಗಲಿ ನಾವು ಸುಮ್ಮನೆ ಬಿಡಲ್ಲ. ಪೊಲೀಸ್ ಇರೋದು ಎಲ್ಲರೂ ನೋಡ್ಕೊಳಕ ಹೊರತು ಯಾರಿಗೆ ಮೇಲೆ ಇದು ಮಾಡ್ಕಲ್ಲ. ಅಲ್ಲ, ಐ ಮೇಟ್ ಫಾರ್ಮ್ ಆಫ್ ಎನರ್ಜಿ ಹ್ಯಾಸ್ ವಾನ್ ಮೀ ಟು ಗಿವ್ ರೈಟ್ ಅಂಡ್ ಕಂಪ್ಲೇಂಟ್ ಟು ಎಫ್ಐಆರ್ ರಿಜಿಸ್ಟರ್ಡ್ ಇನ್ ಆನೂರ್ ಪೊಲೀಸ್ ಸ್ಟೇಷನ್. ಐ ಆಮ್ ಗೋಯಿಂಗ್ ಟು ಗಿವ್ ರೈಟ್ ಅಂಡ್ ಲೆಟರ್ ಟು ಯು ಬೈ ಟುಮಾರೋ, ಥ್ಯಾಂಕಿಂಗ್ ಯು ಯು ಆರ್ ಸಿನ್ಸಿಯರ್ಲಿ ಗೆಲೆಟ್. ನಿಮ್ಮ ಗ್ರಾಮದಲ್ಲಿ ಏನೇನಿದೆ ಆ ಕಟ್ಟಡ ಅವರು ಪತ್ರಕರ್ತರು, ಈಗ ಒಪ್ಕೊಂಡಿದ್ದಾರೆ ಅವರು. ನಿಮ್ಮ ಮೇಲೆ ದೌರ್ಜನ್ಯ ಇವ್ರಜನ್ಯ ಮಾಡಲ್ಲ, ಇನ್ನೇನಿದ್ರೆ ಹೇಳಿ. ಈಗಲೇ ಇದು ಹಸುಗಳಿಗೆ ಪರಿಹಾರ ಕೊಡಬೇಕು. ಹಾಂ, ಹಸುಗಳ ಪರಿಹಾರ ಕೊಡು, ಕಾಂಪನ್ಸೇಷನ್, ಟ್ರೀಟ್ಮೆಂಟ್, ಯುವರ್ ಸೆಲ್ಫ್. ಹಾಂ, ನೀವು ಯಾರು ಬೇಲ್ ಕೊಡಬಾರ್ದು, ಕೊಡ್ತೀವಿ ಅಂದ್ರೆ ನಿಮ್ಮ ಇಷ್ಟ. ನೀವು ಜವಾಬ್ದಾರಿ ತಗೋಬೇಕಾಯ್ತ. ನಾಳೆ ಕಂಪ್ಲೇಂಟ್ ಇವ್ರ ಮೇಲೆ ಕೊಡಲ್ಲ, ಯಾರು ಕೊಡ್ತಾರ ಅದು ಯಾರೇ ಜೋರ ಆಗಿರ್ಲಿ, ನಿಮ್ಮ ಮೇಲೆ ನಾನು ಇದು ಮಾಡ್ತಾ ಇಲ್ಲ. ಆ ಗೋವುಗಳ ನಮ್ಮ ಮೇಲೆ ಅಂದ್ರೆ ಇಲ್ಲಿರ ಕರ್ನಾಟಕದ ಮೇಲೆ, ಕನ್ನಡದವ್ರ ಮೇಲೆ ಜಾಮೀನು ಕೊಟ್ಟಾಗ ನೀವು ವಿರುದ್ಧ ನಿಂತ್ಕೊಂಡಾಗ್ತದೆ. ಯಾವ್ದೋ ವ್ಯಕ್ತಿ ಮೇಲೆ, ನಾವು ಒಬ್ಬ ವ್ಯಕ್ತಿ ಆಗ್ತಾ ಇಲ್ಲ, ನಾ ಜೌರ್ ಅಂತ ಅವ್ರು ಕೊಟ್ಟ ಮೇಲೆ
ಕರ್ನಾಟಕದವ್ರ ಮೇಲೆ ವಿರುದ್ಧ ನಿಂತ್ಕೊಂಡಾಗ ಅವ್ರು ಹೇಳಿ ಯಾರ್ಯಾರು ಕೊಟ್ಟಿದ್ದಾರೆ ಇವತ್ತು ಅವ್ರಿಗೆಲ್ಲ ಹೇಳಿ ಮಾಧ್ಯಮದಲ್ಲಿ ಬರ್ತೀನಿ. ನೀವು ಯಾರು ಕೈ ಮುಗಿದು ಕೇಳ್ಕೊತ ಇದ್ದೀನಿ, ಯಾರು ಬೇಲ್ಕೊಡಕ್ ಹೋಗ್ಬಿಡಿ. ಅರ್ಥ ಆಯ್ತಾ? ಆಮೇಲೆ ಕನ್ನಡದಲ್ಲಿ ಹಾಕ್ತಾರೆ ಈಗ ಒಪ್ಕೊಂಡಿದ್ದಾರೆ ಕನ್ನಡ ಕನ್ನಡ ಕಣ ಒಳಗೆ ಗೋವತ್ತೆ ಮಾಡ್ತಿದ್ದಾರೆ ಇವರು. ಅಲ್ಲ ಗೋವತ್ತೆ ನಿಷೇಧ, ಕಟಿಂಗ್ ಕಟಿಂಗ್ ಆಯ್ತಾ? ಅದೇ ನಿಮ್ ಏನ್ ಕಟ್ಟಡ ಇದೆ, ಕಟ್ಟಡ ವಿರುದ್ಧ ಮಾಡಬಾರ್ದು ಅವರು. ಎಲ್ಲಟವ್ರೆ ಫಾರ್ಮರ್ಸ್ ಪ್ರೊಡ್ಯೂಸ್ ಆಕ್ಷನ್, KRS ಕರ್ನಾಟಕ ರಾಜ್ಯ ರೈತ ಸಂಘ ಅಂಡ್ ಗ್ರೀನ್ ಬ್ರಿಗೇಡ್ ಗ್ರೌಟ್ ಕರ್ನಾಟಕ ಅಂಡ್ ಆಲ್ ಇಂಡಿಯಾ. ಒಬ್ಬ ಫಾರ್ಮರ್ಸ್ ಏಟ್ ಆದ್ರೆ ಗ್ರೌಟ್ ಕರ್ನಾಟಕ ಫಾರ್ಮರ್ಸ್ ಇಲ್ಲಿ ಸ್ಪಾಂಡ್ ಗುಂಡಲ್ಪೇಟ್ ಯಳಂದೂರ್ ಚಾಮರಾಜನಗರ್ ಅನೂರ್ ಆಲ್ ದ ಮೆಂಬರ್ಸ್ ಫ್ರಮ್ ಆಲ್ ಓವರ್ ಡಿಸ್ಟ್ರಿಕ್ಟ್ ಲೀಡರ್ಸ್. ಓಕೆ, ಥ್ಯಾಂಕ್ ಯು. ಎಲ್ಲ ಗೌರವಾನ್ವಿತ ರೈತ ಬಂಧುಗಳು, ಮಂಜು ಅವರು, ಶಿವು ಅವರು, ಪ್ರಸಾದ್ ಎಲ್ಲರೂ ಆಯ್ತಾ, ನಿಮ್ಗೆ ಧನ್ಯವಾದಗಳು. ಈ ಒಂದು ಒಗ್ಗಟ್ಟನ್ನ ಉಳಿಸ್ಕೊಳ್ಳಿ. ಅದು ಯಾ ನಮಗೆ ಪಕ್ಷ ಭೇದ ಇಲ್ಲ, ಯಾವ ಪಕ್ಷ ಪರ ಇಲ್ಲ, ನಾವು ರೈತರ ಪರ. ನೀವೆಲ್ಲ ನಾವೆಲ್ಲ ಪ್ರಭುಗಳು, ವ್ಯವಸ್ಥೆ ಇರೋದು ನಮಗೋಸ್ಕರ. ಆದರೆ ನೀವು ಯಾವ ತಲೆಕೇಸ್ಗಳ ಅವಶ್ಯಕತೆ ಇಲ್ಲ. ಆಗಿರೋ ಅನ್ಯಾಯಕ್ಕೆ ಒಂದು ನ್ಯಾಯನ ಕೊಡಿಸಿದ್ದಾರೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಒನ್ನೂರ್ ಪ್ರಕಾಶ್ ಅಣ್ಣವರು. ಸೊ ಇವರು ಅಲ್ಲಿಂದ ಬಂದು ಪಾಪ ನಮ್ಮ ಬಡ ರೈತರಿಗೆ ಒಂದು ನ್ಯಾಯನ ಕೊಡಿಸಿದ್ದಾರೆ. ಅವ್ರಿಗೆ ನಮ್ಮ ಮೂಲಕ ಒಂದು ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ಬೇಕು. ನಾನೇ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವನ ಇಲ್ಲಿಂದ ಗಡೀಪಾರು ಮಾಡಿಸ್ತೀವಿ ಅಂತ ಆ ಏನು ಗ್ಯಾಲೆಟ್ಟನ್ನು ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಮುಂದೆ ಈ ಭಾಗದಲ್ಲಿ ಆ ಥರ ಘಟನೆ ನಡೆದರೆ, ಏನಾದ್ರು ಅವ್ರನ್ನ ಗಡೀಪಾರೆ ಮಾಡಿದವರೆ, ಇನ್ನೊಂದು ವಾರ ಬಿಟ್ಟು ಇಡೀ ಎಲ್ಲ ತಾಲೂಕಿನ ಜನ ಇಲ್ಲಿ ಬಂದು ಪುನಃ ಹೋರಾಟ ಮಾಡಬೇಕಾಗುತ್ತೆ. ಆಗಲೇ ತಹಸೀಲ್ದಾರ್ ನಾವು ಹೇಳಿದ್ದೀವಿ, ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿಗೆ ಹೇಳಿ ನಾವು ಕ್ರಮ ತಗತ್ವಿ, ಆ ಕ್ರಮ ತಗತ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆ ತಗಳಿ ಅಂತ ಒತ್ತಾಯ ಮಾಡ್ತೀವಿ. ಓಕೆ ಓಕೆ, ನೋಡಿದ್ರಲ್ಲ. ಸೊ ಇದೊಂದು ನಿಸ್ವಾರ್ಥ ಹೋರಾಟ, ರೈತರಿಗಾಗಿ ರೈತರಿಗೋಸ್ಕರ ಮಾಡಿರೋಂಥ ಒಂದು ಹೋರಾಟ. ಸೊ ಇದರಿಂದ ಆ ಒಂದು ರೈತರಿಗೆ ಒಂದು ನ್ಯಾಯ ಸಿಕ್ಕಿದ್ರೆ ಸಾಕು. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಒಂದು ರಿಸ್ಕ್ ತಗೊಂಡು ಒಂದು ಹೋರಾಟನ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬೈ, ಬೈ, ಟೇಕ್ ಕೇರ್, ಲವ್ ಯು.